ಈಗ ಸದ್ಯಕ್ಕೆ ಸಿಸಿಬಿ ಅಧಿಕಾರಿಗಳು ಕೂಡ ಏನೋ ಸೈಲೆಂಟ್ ಸುನಿಲ ಕಾರ್ಯಕ್ರಮದಲ್ಲಿ ಬಿಜೆಪಿ ನಾಯಕರು ಭಾಗಿಯಾದ ವಿಚಾರಕ್ಕೆ ಸಂಬಂಧಪಟ್ಟಂತೆ ನನಗೆ ಏನಾಗಿದೆ ಗೊತ್ತಾಗ್ತಾ ಇಲ್ಲ. ಈಗ ಮಾಧ್ಯಮಗಳು ಇದನ್ನ ತೋರಿಸ್ತಾ ಇವೆ, ಹೀಗಾಗಿ ನನಗೆ ಮಾಹಿತಿ ಗೊತ್ತಾಗಿದೆ ಅಂತ ಹುಬ್ಬಳ್ಳಿಯಲ್ಲಿ ಪ್ರಹ್ಲಾದ್ ಜೋಶಿ ಮಾತುಗಳನ್ನು ಆಡಿರುವಂಥದ್ದು. ಅದು ಏನಂತ ನಾನು ಚೆಕ್ ಮಾಡ್ತೇನೆ ಅಂತ ಸಂಸದರು ಹೇಳಿಕೆಯನ್ನು ನೀಡಿದ್ದಾರೆ. ಧಾರವಾಡದಲ್ಲಿ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಹೇಳಿಕೆಯನ್ನು ನೀಡಿರುವಂಥದ್ದು. ಸೈಲೆಂಟ್ ಸುನಿಲ ಯಾವ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದ ಅನ್ನೋದ್ರ ಬಗ್ಗೆ ನನಗೆ ಗೊತ್ತಿಲ್ಲ, ಅದ್ರ ಬಗ್ಗೆ ಮಾಹಿತಿಯನ್ನು ತಗೊಂಡು ನಾನು ಮಾತನಾಡ್ತೀನಿ ಅಂತ ಹೇಳಿಕೆಯನ್ನು ಕೂಡ ಕೇಂದ್ರ ಸಚಿವರು ಕೊಟ್ಟಿರುವಂಥದ್ದು. ಹೌದು ಸ್ವಾಮಿ, ನಿನ್ನೆ ತಾನೇ ನಿಮ್ಮ ಪಕ್ಷದ ಇಬ್ಬರು ಎಂ ಪಿಗಳು ಹಾಗೂ ಒಬ್ಬ ಎಂ ಎಲ್ ಎ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು, ಅದೇ ವೇದಿಕೆ ಮೇಲೆ ಈ ಸೈಲೆಂಟ್ ಸುನಿಲ ಭಾಗಿಯಾಗಿದ್ದ. ದಯವಿಟ್ಟು ಮಾಹಿತಿಯ ಕೊರತೆ ಏನಾದರೂ ಇದ್ದೆ ಮಾಧ್ಯಮಗಳು ತೋರಿಸಿದ್ದೀವಿ ಬೆಳಗ್ಗೆಯಿಂದ, ಅದನ್ನು ನೋಡಿ ನೀವು ರಿಯಾಕ್ಟ್ ಮಾಡಿ. ಅಲ್ಲಲ್ಲ, ಅದು ಯಾವ್ರು ಅವ ಯಾರು ಅವ್ನು ಏನಾಗಿದೆ ಅದು ಏನೆಲ್ಲ ನೋಡಿಕೊಂಡು ನಾನು ರಿಯಾಕ್ಟ್ ಮಾಡ್ತೇನೆ. ನನಗೆ ಸದ್ಯಕ್ಕೆ ಗೊತ್ತಿಲ್ಲ. ಅವ್ರು ಹೇಳಿದ ತಕ್ಷಣ ಕರ್ಕೊಂಡಂಗಲ್ಲ, ಅವ್ರನ್ನ ತೊಗೋಬೇಕು ಅಂತಂದ್ರೆ ಪಾರ್ಟಿ ಒಳಗೆ ಅವರೆಲ್ಲ ಹಿನ್ನೆಲೆ ಮುನ್ನೆಲೆ ಪರಿಶೀಲನೆ ಮಾಡೇ ತಗೊಳ್ತೀವಿ. ಅಲ್ಲಲ್ಲ, ಅವ್ರು ಯಾವ ಹಿನ್ನೆಲೆ ಒಳಗೆ ಏನು ಹೇಳಿದ್ದಾರೆ ಅದನ್ನು ಪರಿಶೀಲನೆ ಮಾಡಿ ಆ ವ್ಯಕ್ತಿನ ಪಾರ್ಟಿಗೆ ತೊಗೋಬೇಕು ತೊಗೋಬಾರ್ದು ನಮ್ಮ ರಾಜ್ಯ ಅಧ್ಯಕ್ಷರು ನಾವೆಲ್ಲರಿಗೂ ತೀರ್ಮಾನ ಮಾಡ್ತೀವಿ. ಅಲ್ಲಲ್ಲ, ಪ್ರತಿ ಕ್ಷಣದ ಸುದ್ದಿಗಾಗಿ ಜೀ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ. ಲೈವ್ ಟಿವಿ, ಲೇಟೆಸ್ಟ್ ಅಪ್ಡೇಟ್ಸ್, ಎಂಟರ್ಟೈನ್ಮೆಂಟ್, ಲೈಫ್ ಸ್ಟೈಲ್, ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ.